ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಪಂಚಾಯತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರಾದಂತಹ ಹಾಗೂ ಅದೇ ಗ್ರಾಮ ಪಂಚಾಯತಿಯಲ್ಲಿ ಎರಡು ಬಾರಿ ಮಾಜಿ ಸದಸ್ಯರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಶ್ರೀಮತಿ ರಾಜಮ್ಮ ಕೆ ವೆಂಕಟೇಶ್ ಮೇಡಂ ಅವರು ಹಾಗೂ ಅವರ ಯಜಮಾನರಾದಂತಹ ಶ್ರೀಯುತ ವೆಂಕಟೇಶ್ ಸರ್ ಇವರು ಕೂಡ ಒಂದು ಬಾರಿ ಮಾಜಿ ಸದಸ್ಯರಾಗಿ ಹಾಗೂ ಒಂದು ಬಾರಿ ಅಧ್ಯಕ್ಷರಾಗಿ ಹೊಸಳ್ಳಿ ಗ್ರಾಮ ಪಂಚಾಯತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಶ್ರೀಯುತರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ನಮಸ್ತೆ ಹಾಗೆ ರಾಜಮ್ಮ ಅವರೇ ತಾವು ಒಂದು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 15 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಈಗ ಎರಡು ಬಾರಿ ಸದಸ್ಯರಾಗಿ ಈ ಬಾರಿ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೀರಿ ಅದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ ಎರಡು ಸಲ ಮೂರು ಸಲ ಗೆದ್ದು ಈಗ ಮೂರನೇ ಸಲ ಅಧ್ಯಕ್ಷರಾಗಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಜಮ್ಮ ಕೆ ವೆಂಕಟೇಶ್ ತುಂಬಾ ಸಂತೋಷ ಮೇಡಂ ಹಾಗೆಯೇ ವೆಂಕಟೇಶ್ ಸರ್ ತಾವು ಕೂಡ ಈ ಹಿಂದೆ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 20 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಒಮ್ಮೆ ತಾವು ಹೊಸಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಜೊತೆಗೆ ಅದೇ ಪೀರಿಯಡ್ ಅಲ್ಲಿ ಅಧ್ಯಕ್ಷರಾಗಿ ಕೂಡ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಈ ಭಾಗಕ್ಕೆ ಸಾಕಷ್ಟು ತಾವು ಚಿರಪರಿಚಿತ ಆದರೂ ಕೂಡ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಕಿರು ಪರಿಚಯ ಹೇಳ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ವೆಂಕಟೇಶ್ ತಂದೆ ಕಂದಸ್ವಾಮಿ ನಾವು ಈಗ ಒಂದು ಫೀಲ್ಡ್ ನಾಗ ನಾನು ಮಾಜಿ ನಿಂಬರ್ ಆಗಿದ್ದೆ ಅದೇ ಫೀಲ್ಡ್ ನಲ್ಲಿ ಅಧ್ಯಕ್ಷ ಆಗಿದ್ದೆ ಸರ್ ಇವಾಗ ನಮ್ಮ ಹೆಣ್ಮಕ್ಕಳು ಅದೇ ನಾವು ಮಾಡಿದ ಎಲ್ಲ ಒಂದು ಕಾರ್ಯಲಿಂದ ನಾವು ಇನ್ನು ನಮ್ಮ ಹೆಣ್ಮಕ್ಕಳು ಕೂಡ ಎರಡು ಸತಿ ಮೆಂಬರ್ ಆಗ್ಯಾರ ಸರ್ ಒಂದು ಸತಿ ಅಧ್ಯಕ್ಷರಾಗ್ಯಾರ ಸರ್ ತುಂಬಾ ಸಂತೋಷ ಹಾಗೆ ಮೇಡಮ್ ಈಗ ತಾವು ಸಾಕಷ್ಟು ಒಂದು ಈಗ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಭಾಗದಲ್ಲಿ ಒಂದು ಸಾಕಷ್ಟು ಕಷ್ಟಗಳನ್ನು ನೋಡಿದ್ರು ಒಂದು ಮನೆಯ ಒಂದು ಎಲ್ಲಾ ಜವಾಬ್ದಾರಿ ಕೆಲಸಗಳನ್ನು ನಿರ್ವಹಿಸಿ ಈಗ ಮೂರನೇ ಬಾರಿಗೆ ತಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಲ್ಲಿ ಅಧ್ಯಕ್ಷರಾಗಿದ್ದೀರಿ ಈ ಒಂದು ಸಾಮಾಜಿಕ ಸೇವೆ ಮಾಡಲಿಕ್ಕೆ ತಮಗೆ ಪ್ರೇರಣೆ ಏನು ಅಂದ್ರೆ ಎಲ್ಲೊಂದು ಕಡೆ ಮನೆ ಕೆಲಸ ಮಾಡ್ಕೊಂಡಿರಬಹುದಾಗಿತ್ತು ಮನೆಯದೆ ಜವಾಬ್ದಾರಿ ಸಾಕಷ್ಟು ಇತ್ತು ಆದ್ರೂ ಕೂಡ ಒಂದು ಊರಿನ ಒಂದು ಜನರ ಸೇವೆ ಮಾಡಬೇಕಂತ ಈ ಕೆಲಸಕ್ಕೆ ಬಂದ್ರಿ ಅದು ಬರಲಿಕ್ಕೆ ಕಾರಣ ಏನು ಕುಟುಂಬದಲ್ಲಿ ತುಂಬಾ ವರ್ಷದಿಂದ ಸಾಕಷ್ಟು ಇದೆ ರಾಜಕೀಯದಲ್ಲಿ ಇದ್ದಾರೆ ಈಗ ತಮ್ಮ ಯಜಮಾನರು ಕೂಡ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಆ ಒಂದು ಎಲ್ಲ ಜನರೊಟ್ಟಿಗೆಲ್ಲ ಬೇರೆಯದೆಲ್ಲ ನೋಡ್ತಿದ್ರಿ ಆ ಮೂಲಕ ಒಂದು ರಾಜಕೀಯಕ್ಕೆ ಬರುವಂಗೆ ನಮ್ಮ ಮಾವರು ಇದ್ರು ಸರ್ ಇವ್ರ ಅಣ್ಣವರು ಅವರಿದ್ದಾನೆ ನಮ್ಮ ರಾಜಕೀಯ ಇದು ನಮ್ಮ ಮನೆತನದಾಗ ಹಂಗ ಬಂದ್ಬಿಡ್ತು ಸರ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಾವರು ಅಂದ್ರೆ ಇವ್ರ ದೊಡ್ಡ ಅಣ್ಣರು ಅವರು ಫಸ್ಟ್ ಮೆಂಬರ್ ಆಗಿದ್ರು ಸರ್ ಆಮೇಲೆ ಉಪಾಧ್ಯಕ್ಷರಾಗಿದ್ರು ಅದೇ ಪೀರಿಯಡ್ ನಾಗ ಆಮೇಲೆ ಅವ್ರ ಹೆಣ್ಮಕ್ಳಾಗಿದ್ರು ಸರ್ ಮೆಂಬರ್ ಅವರು ಅಲ್ಪ ವಯಸ್ಸಿನಾಗ ಅವಾಗ ಎರಡೂವರೆ ವರ್ಷಕ್ಕೆ ತೀರ್ಕೊಂಡ್ಬಿಟ್ರು ಸರ್ ನಮ್ಮ ಮಾವರು ಹೆಣ್ಮಕ್ಳು ಆವಾಗ್ಲಿಂದ ನಮ್ದು ಹಂಗೆ ಇವ್ರು ಆಮೇಲೆ ಇವರು ಗೆದ್ದು ಬಂದ್ರು ಸರ್ ಅದ್ರಾಗ ಅಧ್ಯಕ್ಷರಾಗಿದ್ರು ಇವರು ಆಮೇಲೆ ಅವರು ನನಗೆ ಸಾಕಪ್ಪ ನೀವು ಮನೆಗಳು ನೀವು ಮಾಡ್ರಿ ಅಂತೇಳಿ ನಮಗೆ ಇದು ಮಾಡಿದ್ರು ಸರ್ ಎರಡು ಸಲ ನಾವೇ ಗೆದ್ದೀವಿ ಎರಡು ಬಾರಿ ಸದಸ್ಯರಾಗಿದ್ದೀವಿ ಈ ಬಾರಿ ಅಧ್ಯಕ್ಷರಾಗಿದ್ದೀವಿ ಆ ಬಾರಿ ಒಂದು ಸದಸ್ಯರಾದಾಗ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಅಂದ್ರೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸುತ್ತಮುತ್ತಲ ಕ್ಯಾಂಪ್ ಅಲ್ಲಿ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಅಂದ್ರೆ ಈಗ ಒಂದು ರಸ್ತೆಗಳಾಗ್ಬೋದು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು ಎಲ್ಲದೂ ಮಾಡಿವಿ ಸರ್ ಕುಡಿಯೋ ನೀರು ತೊಂದ್ರೆ ಇಲ್ದಂಗ ರಸ್ತೆಗಳಿಗೆ ಡ್ರೈನೇಜ್ ಗಳಿಗೆ ಕಂಬದ ಲೈಟ್ ಯಾವ್ದು ಜನಕ್ಕೆ ಏನ್ ತೊಂದ್ರೆ ಇಲ್ದಂಗ ಸೇವೆ ಮಾಡ್ಕೊಂತ ಬಂದಿವಿ ಸರ್ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಬಂದಿವಿ ಸರ್ ಈ ಕಡೆ ಇರೋದು ಒಂದೇ ಸರ್ ಈ ಕ್ಯಾಂಪ್ನಾಗ ಎಲ್ಲ ಇದಾಗ್ಬಿಟ್ಟೈತಿ ಈಗ ಅದು ಅಪ್ಪತ್ರ ಬೇಕಂತ ಜನ ಅಂತಾರ ಫಸ್ಟ್ ಕೊಟ್ಟಾರ ಸರ್ ಅಪ್ಪತ್ರಗಳು ಕೊಟ್ಟಾರ ಈಗ ಏನೈತಿ ಈಗ ಕೊಡಲ್ಲ ಈ ಕಡೆ ಅಂತ ಸ್ವಲ್ಪ ನಿಂದಿರ್ಸ್ಯಾರ ಅದು ಆಗ್ತೈತೆ ಅಂತ ಎಮ್ ಎಲ್ ಎ ಸರ್ ಅಂತಾರ ಸರ್ ಆದ್ರೂ ಇವತ್ತು ನಾಳೆ ಮಾಡೋಣ ಮಾಡೋಣ ಅಂತಾರ ಜನ ಸ್ವಲ್ಪ ಓಟಿನ ದಿವಸ ಸ್ವಲ್ಪ ತೊಂದರೆ ಮಾಡ್ತಾರೆ ನಮ್ಮ ಕ್ಯಾಂಪ್ಗೆ ಏನು ಮಾಡಲ್ಲ ಜನತಾ ಮನೆ ಬರಲ್ಲ ನಮಗೆ ಅದೇ ರೀತಿ ವೆಂಕಟೇಶ್ ಸರ್ ಈಗ ತಾವು ಒಂದು ಸುತ್ತಮುತ್ತಲ ಭಾಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು
ಎಲ್ಲವೂ ಗ್ರಾಮ ಪಂಚಾಯಿತಿಯ ಒಂದು ಎಷ್ಟು ಹಳ್ಳಿಗಳು ಬರ್ತದೆ ಎಲ್ಲವೂ ಕುಂದುಕೊರತೆಗಳು ತಮಗೆ ಗೊತ್ತಿದೆ ತಾವು ಒಂದು ಅಧ್ಯಕ್ಷರಾಗಿದ್ದಾಗ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ಇಲ್ಲಿ ರೋಡ್ಗಳು ಮಾಡತ್ನಾಗ ಇಲ್ಲಿ ಅಸಲು ಈ ಕಡೆಗೆ ಯಾದನಾಗಲಿ ಸರ್ ಗವರ್ನಮೆಂಟ್ ಜಾಗನೇ ಗವರ್ನಮೆಂಟ್ ಜಾಗದಾಗ ನಾವು ಮನೆಗಳು ಹಾಕಿ ಯಾರ್ಯಾರಿಗಿಲ್ಲೋ ಎಲ್ಲರ ಗ್ರಾಮ ಪಂಚಾಯತಿಯಿಂದ ಅದು ಮಾಡಿ ಆಮೇಲೆ ಎಷ್ಟು ಸತ್ಯ ಅಡ್ಡಾಡಿದ್ರೂ ಕೂಡ ಅಲ್ಲಿ ನಾವು ಇವಾಗ ಮಾಡ್ತೀವಿ ಅವರು ಮಾಡ್ತೀವಿ ಅಂತ ಅದೊಂದು ಇದು ಮಾಡ್ತಾರೆ ಎಲ್ಲ ಮಾಡಿದ್ರೂ ಕೂಡ ಇವಾಗ ನಾವು ಏನು ತೊಂದ್ರೆ ಇಲ್ಲದಂಗ ಅದೀವಿ ಸರ್ ಆದ್ರೆ ನಾವು ರೋಡ್ ಇಂದ ಆಗಲಿ ಪೈಪ್ ಲೈನ್ ಆಗಲಿ ಒಂದು ನೀರು ಕುಡಿಯೋ ನೀರಿಂದ ಆಗಲಿ ಸರ್ ಎಲ್ಲೆಲ್ಲೋ ಬೋರ್ ಹಾಕಿಸಿ ಏನೇನೋ ಮಾಡಿ ನೀರು ತಗೊಂಡು ಯಾರಿಗೆ ಕೊರತೆ ಇಲ್ಲದಂಗ ಇಟ್ಕೊಂಡೀವಿ ಸರ್ ಈಗ ಒಂದು ಮೂಲಭೂತ ಸೌಕರ್ಯಗಳನ್ನು ಬರ್ತದ ಈಗ ಮೇಡಂ ಅವರು ಅದರ ಬಗ್ಗೆ ಸಾಕಷ್ಟು ಒಂದು ಓಡಾಡಿ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಪ್ರಮುಖವಾಗಿ ಈಗ ಒಂದು ಮೂಲಭೂತ ಸೌಕರ್ಯಗಳಂತ ರಸ್ತೆ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಬರುತ್ತೆ ನಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಕೆಲಸ ಕಾರ್ಯಗಳು ಹೇಗಾಗಿದೆ ಚರಂಡಿಗಳೆಲ್ಲ ಬೇಸ್ ಕಾಂಕ್ರೀಟ್ ಆಗಿ ಸರ್ ಎಲ್ಲ ಮಾಡಿದ್ವಿ ಸರ್ ಇನ್ನು ಸ್ವಲ್ಪ ಸ್ವಲ್ಪ ಐತೆ ಸರ್ ಎಲ್ಲ ಮಾಡಿವಿ ಅಂತ ಅಳವಾಡ ಸರ್ ಅದು ಸ್ವಲ್ಪ ಸ್ವಲ್ಪ ಐತೆ ಸರ್ ಮಾಡಿದ್ ಅದರಿದ್ದು ಮಾಡ್ಕೊಂತ ಬರಗತ್ತೀವಿ ಅದು ಇನ್ನು ಸ್ವಲ್ಪ ಹೋಗ್ತಾ ಇರ್ತದೆ ಮತ್ತೆ ಹಳೆದು ಹೋಗಿ ಮತ್ತೆ ಹೊಸದು ಹೋಗಿ ಹಳೆದಾಗ್ತದೆ ಸರ್ ಅದನ್ನು ಸ್ವಲ್ಪ ಮಾಡ್ಬೇಕು ಇನ್ನು ಮಾಡಕತ್ತೀವಿ ಸರ್ ಇನ್ನು ಮಾಡಕತ್ತೀವಿ ನಮಗೇನು ಅನ್ನದಾನ ಪಂಚಾಯತ್ಲಿಂದ ಬರಲಾರ ಗೊತ್ತಕ್ಕೆ ನಾವೇನೇನು ಮಾಡ್ಬೇಕು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ವಸೂಲು ಮಾಡ್ಬೇಕು ಸರ್ ಅದ್ರಾಗೆ ಇವ್ರ ಪೇಮೆಂಟ್ ಕೊಡ್ಬೇಕು ಸುಬಂಧಿ ಪೇಮೆಂಟ್ ಕೊಡ್ಬೇಕು ಸರ್ ಕುಡಿಯೋ ನೀರಿಂದ ನೋಡ್ಕೋಬೇಕು ಎಲ್ಲ ನೋಡ್ಕೋಬೇಕು ಸರ್ ಗವರ್ಮೆಂಟ್ಲಿ ಏನೋ ಅನುದಾನ ಕೊಟ್ಟರೆ ನಾವು ಇನ್ನೂ ಅಭಿವೃದ್ಧಿ ಮಾಡಕ್ಕೆ ನಮ್ಗೆ ಬಹಳ ಸಾಧ್ಯ ಆಗುತ್ತೆ ಗವರ್ಮೆಂಟ್ಲಿಂದ ನಾವು ಪಂಚಾಯತಿ ಒಳಗೆ ಯಾರು ಇದಿಲ್ಲ ಸರ್ ಒಂದು ಮನೆಗಳಿಲ್ಲ ಸರ್ ಒಂದೇನಿಲ್ಲ ಈಗ ಎಮ್ ಎಲ್ ಎ ಬರ್ತಾರೆ ಎಂ ಪಿ ಬರ್ತಾರೆ ನಾವು ಓಟ್ ಹಾಕ್ತೀವಿ ನೀವು ಅದೇ ನೀವು ಅದು ಮಾಡ್ರಿ ಇದನ್ನ ಮಾಡ್ರಿ ಅಂತಾರೆ ಈಗ ಅವರೆಲ್ಲ ಅದನ್ನ ಮಾಡ್ತೀನಿ ಅಂತ ಹೇಳಾರ ನೀವು ಗ್ರಾಮ ಪಂಚಾಯತ್ ಏನು ಕಣ್ಣು ಮುಚ್ಕೊಂಡು ಕೂತಿರಂತ ನಮಗೂ ಬೇಯ್ತಾರೆ ಸರ್ ಅವನ್ನೆಲ್ಲ ನಾವು ಇದು ಮಾಡ್ಕೊಂಡು ಇವತ್ತಿಲ್ಲ ನಾಳೆ ಆಗ್ತತೆ ಆಗ್ತತೆ ಅಂತ ಎಲ್ಲರೂ ಹೇಳ್ಕೊಂಡು ನಾವು ಇವತ್ತಿವರೆಗೆ ಅದೇ ಮಾಡಕತ್ತೀವಿ ಸರ್ ಯಾರಿಗೆ ಒಂದಿ ಬರ್ತಾರೆ ಇಲ್ಲದಂಗೆ ನೀರಿಂದಿಲ್ಲ ಸರ್ ಡ್ರೈನೇಜ್ ಇದೇನಾದ್ರೆ ಪಂಚಾಯತಿಲಿಂದ ಮತ್ತೆ ಏನಾನ ಇದು ಸೊಳ್ಳೆದು ಇದ್ರೆ ಪಂಚಾಯತಿಲಿಂದ ಎಲ್ಲ ಪ್ಲೇ ಮಾಡಿಸೋದು ಎಲ್ಲ ನಾವು ಯಾರಿಗೆ ಇವತ್ತು ಬಾಲ್ವಾಡಿ ಇರ್ಬೋದು ಸರ್ ಅಂಗನವಾಡಿ ಇರ್ಬೋದು ಸ್ಕೂಲ್ ಇರ್ಬೋದು ಸರ್ ಎಲ್ಲಾಗ ಔಷಧಿ ಹೊಡಿತೀವಿ ಸರ್ ಎಲ್ಲ ದಿನ ಒಂದು ಸೋಮವಾರಕ್ಕೆ ಒಂದು ಸತಿ ಹೊಡಿಸಾಕತ್ತೀವಿ ಸರ್ ಇಂಥ ಒಂದು ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದ್ದೀವಿ ಸರ್ ಜೊತೆಗೆ ಒಂದು ಕುಡಿ ನೀರಿನ ವ್ಯವಸ್ಥೆ ತುಂಬಾ ಒಂದು ಪ್ರಮುಖವಾದ ವಿಚಾರ ಸರ್ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಒಂದು ನಳದ ವ್ಯವಸ್ಥೆ ಆಗ್ಬೇಕನ್ನೋದು ಸರ್ಕಾರದ ಯೋಜನೆ ಒಂದು ಜಲ ಮಿಷನ್ ನಲ್ಲಿ ಜೊತೆಗೆ ಒಂದು ಬಳಸುವ ನೀರು ಕೂಡ ಒಂದು ಅಗತ್ಯವಾಗಿ ಪೂರೈಕೆ ಆಗ್ಬೇಕು ಈ ನಿಟ್ಟಿನಲ್ಲಿ ತಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕುಡಿಯುವ ನೀರಿನ ಬಗ್ಗೆ ಏನೇನು ಒಂದು ಕೆಲಸ ಕಾರ್ಯಗಳಾಗಿವೆ ಕುಡಿಯ ನೀರಿಂದ ಸರ್ ಈಗ ನಾವು ಹೊಳೆಯಿಂದ ನಾನು ಅಧ್ಯಕ್ಷ ಆದ ಸರ್ ನಮ್ಮ ಮುನ್ರಾಬಾದ್ ಡ್ಯಾಮ್ಗೆ ಹೊಸಳ್ಳಿಗೆ ಎರಡು ಕಡೆಗೆ ಜಿಲ್ಲಾ ನಿರ್ಮಲ ಇದ್ರಲ್ಲಿಂದ ನಾವು ಹಾಕಿ ಎಲ್ಲ ತಗೊಂಡಿವಿ ಸರ್ ಫಿಲ್ಟರ್ ಟ್ಯಾಂಕ್ ಕುಂದಿಸ್ತೀವಿ ಸರ್ ಫಿಲ್ಟರ್ ಟ್ಯಾಂಕ್ ಕುಂದಿಸಿದ್ರೆ ಫಿಲ್ಟರ್ ಆಗ್ತತ್ತೋ ಇಲ್ಲ ಅದನ್ನ ಮಾಡಾಕತ್ತೀವಿ ಅದು ಮಾಡಿದ್ರೆ ಕೂಡ ಹಂಗೆ ಇದಾಗ್ಬಿಡುತ್ತೆ ಜಾಸ್ತಿ ನೀರು ಹೋಗೋದ್ರಲ್ಲಿ ಅದರಿಂದ ಈಗೆಲ್ಲ ಪೈಪ್ ಲೈನ್ ಕೊಟ್ಟಿವಿ ಸರ್ ಆಮೇಲೆ ಎಲ್ಲಿ ಆಗ್ಲಾರದ ಜಾಗದಾಗ ಬೋರ್ಗಳು ಹಾಕ್ಸ್ತೀವಿ ಸರ್ ಬೋರ್ಲಿಂದ ನೀರಿಗೆ ಯಾಕೆ ಬರ್ತಿಲ್ಲದಂಗೆ ಇಲ್ಲಿ ಕಡಿಮೆ ಮಾಡಿ ಸರ್ ಆಮೇಲೆ ಮುನ್ರಾಬಾದ್ ಆರ್ ಎಸ್ ಸರ್ ಅಲ್ಲಿ ನಮ್ಮ ಒಳಿಲಿಂದ ನೀರು ತಂದಿವಿ ಸರ್ ಅಲ್ಲಿಂದ ಒಳಿಲಿಂದ ನೀರು ತಗೊಂಬಂದು ಅಲ್ಲಿ ಕೂಡ ಯಾರಿಗೆ ನೀರಿನ ತೊಂದರೆ ಇಲ್ಲದಂಗೆ ಮಾಡಿವಿ ಸರ್ ಹೊಸಳ್ಳಿ ಸರ್ ಹೊಸಳ್ಳಿಯಾಗ ಈಗ ತುಂಗಭದ್ರೆ ಡ್ಯಾಮ್ ನಾವು ಬಗಲಾಗಿದ್ದು ನೀರು ಕುಡಿಯೋಕ್ಕಿಲ್ಲ ಅಂತ ಕೇಳಕತ್ತ ಸರ್ ನಾವು ಅದು ಒಂದು ಯೋಜನೆ ಮಾಡ್ಬೇಕಂತ ಮಾಡಿವಿ ಸರ್ ಐ ಆರ್ ಬಿ ಮುನ್ರಾಬಾದ್ ಐ ಆರ್ ಬಿ ಇದೈತೆ ಸರ್ ಒಂದು ಇದು ಕಟ್ಟಾರ ಅದರಿಂದ ನಮಗೆ ನೀರು ಕೊಡ್ಬೇಕಂತೇಳಿ ನಾವು ಸ್ವಲ್ಪ ಈಗ ಇದು ಹೋರಾಟ ಮಾಡಕತ್ತೀವಿ ಸರ್ ಈಗ ಮನೆಯಿಂದ ಸರ್ ಈಗ ಒಂದು ಹದಿನೈದು ದಿವಸದಿಂದ ನಮಗೆ ಅಲ್ಲಿಂದ ನೀರು ಜನರದ ಬೇಡಿಕೆ ಬೇಡಿಕೆ ಸರ್ ಈಗ ಡ್ಯಾಮಿನ ಪಕ್ಕದಲ್ಲಿ ಡ್ಯಾಮ್ ನೀರು ಸರಿಯಿಲ್ಲ ನೀರು ವ್ಯವಸ್ಥೆ ಇಲ್ಲ ಈಗ ಅದ್ರ ಸಲುವಾಗಿ ಈಗ ಅಲ್ಲಿಂದ ನಾವು ಕೇಳ್ಬೇಕಂತ ಮಾಡಿ ಸರ್ ಅದೇ ಇಲ್ಲ ಅಂದ್ರೆ ದೇವನಕೇರಿಲಿಂದ ಅವರು ಹೇಳರ್ ಸರ್ ಅದು ಅಲ್ಲಿಂದ ನೀರು ಪೈಪ್ ಲೈನ್ ನಮ್ಗೆ ಕೊಡ್ತೀವಿ ಅಂತ ಅಂದಾರ ಹೊಸಳ್ಳಿಗೆ ಹೊಸಳ್ಳಿ ಅದು ಈಗ ಜನಗಳು ಎಲ್ಲ ಅಂತಾರ ಎಲ್ಲಾರು ನೀರು ಕುಡಿತಾರ ಕೊಪ್ಪಳದಾಗ ಕುಡಿತಾರ ಅಲ್ಲಿ ಕುಡಿತಾರೆ ಇಲ್ಲಿ ಕುಡಿತಾರ ನಾವು ಇದ್ದ ಜಾಗದಾಗಿಂದ ಮುನ್ರಾಬಾದ್ ಡ್ಯಾಮ್ ನೀರು ಕುಡಿಯೋದಿಲ್ಲ ಅಂತ ಸರ್ ಅದ್ರ ಸಲುವಾಗಿ ಆ ವ್ಯವಸ್ಥೆ ಒಂದು ನಮ್ಮ ಪೀಡೆ ಇರೋ ಹೊತ್ತಿಗೆ ಮಾಡ್ಬೇಕಂತ ಒಂದು ವ್ಯವಸ್ಥೆ ಮಾಡಿವಿ ಸರ್ ತುಂಬಾ ಸಂತೋಷ ಸರ್ ಈ ಒಂದು ಹೊಸ ಹೊಸ ಇನ್ನೂ ಯೋಜನೆಗಳನ್ನು ಹಾಕೊಳ್ಳುವಲ್ಲಿ ತಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಜೊತೆಗೆ ಒಂದು ರಾಷ್ಟ್ರ ಒಂದು ರಾಜ್ಯ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಒಂದು ವ್ಯವಸ್ಥೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಪಡೀತದೆ ಈಗ ತಮ್ಮ ಮತ್ತೆ ಮೇಡಮ್ ಅವರ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರೌಢಶಾಲೆಗಳಾಗ್ಬೋದು ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳಾಗ್ಬೋದು ಅಲ್ಲಿ ಸಾಕಷ್ಟು ಒಂದು ಹೊಸ ಹೊಸ ಯೋಜನೆಗಳು ಅಂದ್ರೆ ಸ್ಕೂಲಿಗೆ ಕಂಪೌಂಡ್ ಕಟ್ಟೋದಿರ್ತದೆ ಆಮೇಲೆ ಎಷ್ಟೋ ಒಂದು ಅಂಗನವಾಡಿಗಳಿಗೆ ಕಟ್ಟಡಗಳೇ ಇರಂಗಿಲ್ಲ ಮತ್ತೆ ಅವ್ರ ಜೊತೆಗೆ ಈಗ ಮಕ್ಕಳಿಗೆ ಒಂದು ಬಿಸಿ ಊಟ ಕೊಡ್ತಾರೆ
ಬಿಸಿ ಊಟ ಕೊಟ್ಟರೆ ಅಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಂಗಿಲ್ಲ. ಇಂತ ಒಂದು ಕೆಲಸ ಕಾರ್ಯಗಳು ಹೇಗಾಗಿದೆ? ಅಂತದೆಲ್ಲ ಮಾಡಿದ ಸರ್. ಒಂದು ಎರಡು ಮೂರು ಇದು ಅಂಗನವಾಡಿ ಇದು ಹುಟ್ಟರಿಗೆ ಒಂದು ಎರಡು ಮೂರು ಜಾಗ ಸಿಕ್ಕಿಲ್ಲ ಸರ್. ಅದು ಸ್ಕೂಲ್ನಾಗ ಒಂದು ಬಾಡಿಗೆ ತಗೊಂಡು ಅದು ನಡೆಸಕತ್ತಿವಿ ಸರ್. ಆಮೇಲೆ ಕಂಪೌಂಡ್ ವಾಲು ಸ್ಕೂಲಿಗೆ ಹೈಸ್ಕೂಲಿಗೆ ಎಲ್ಲ ಸ್ಕೂಲಿಗೆ ಕಂಪೌಂಡ್ ವಾಲ್ಗೆ ಎಲ್ಲ ಮಾಡಿವಿ ಸರ್. ಇನ್ನೊಂದು ಸ್ಕೂಲಿಗೆ ಮಾಡಿಲ್ಲ ಸರ್. ಅದನ್ನು ಮಾಡ್ತೀವಿ ಅಂತೇಳಿ ಒಂದು ಇದು ಮಾಡಕತ್ತಿವಿ ಸರ್. ತುಂಬ ಸಂತೋಷ ಸರ್. ಹಾಗೆ ವೆಂಕಟೇಶ್ ಸರ್, ಈಗ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಬೀದಿ ದೀಪಗಳನ್ನು ಅಳವಡಿಸಬೇಕಂತ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬರ್ತಿವೆ. ಒಂದು ದೇವಸ್ಥಾನದ ಎದುರುಗಡೆ ರಾತ್ರಿ ಟೈಮ್ ಕತ್ತಲಿರಬಾರದು, ಅಲ್ಲಿ ಒಂದು ಹೈ ಮಾಸ್ಕ್ಗಳನ್ನು ಕೂಡ ಅಳವಡಿಸಬೇಕನ್ನೋದು ಇರ್ತದೆ. ಇಂಥ ಒಂದು ಕೆಲಸ ಕಾರ್ಯಗಳು ಹೇಗಾಗಿದೆ? ಎಲ್ಲ ದೇವಸ್ಥಾನಕ್ಕೆ ಇದು ಮಾಡಿವಿ ಸರ್. ಎಲ್ಲ ದೇವಸ್ಥಾನಕ್ಕೆ ಲೈಟ್ ಹಾಕಿವಿ, ಎಲ್ಲ ದೇವಸ್ಥಾನಕ್ಕೆ ಎಲ್ಲಿ ಇಲ್ದಂಗಿಲ್ಲ. ಆಮೇಲೆ ಕಂಪೌಂಡ್ ವಾಲ್ ಇದೆ ಸರ್. ಆಮೇಲೆ ಬೀದಿ ದೀಪಗಳಿಗೆ ಆಮೇಲೆ ಬೀದಿಯಾಗ ಎಲ್ಲಾನ ಹತ್ಲ ಇಲ್ದಂಗೆ ಮಾಡಿಟ್ಟಿವಿ ಸರ್. ಯಾರನ್ನು ಒಂದು ದಿವಸ ಹೋಗ್ಬಿಟ್ರೆ ಮಳ್ಳೆ ಮರು ದಿವಸ ಅವ್ರು ಯಾರು ಬಂದು ನಮ್ಗೆ ಫೋನ್ ಮಾಡಿದ್ರೆ ಸಾಕು, ಹಾಕ್ಬೋದು ಅಂತ ಒಂದು ವ್ಯವಸ್ಥೆ ಮಾಡಿದ್ರಿ ಸರ್. ತುಂಬ ಸಂತೋಷ ಸರ್. ಜೊತೆಗೆ ಮೇಡಮ್, ಈಗ ತಾವೊಂದು ಮಹಿಳೆಯಾಗಿ ಈಗ ಸುಮಾರು ಒಂದು 15 ವರ್ಷದಿಂದ ತಾವು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರು ಈಗ ಅಧ್ಯಕ್ಷರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ತಮಗೆ ಸಂಪೂರ್ಣ ಗೊತ್ತಿದೆ ತಮ್ಮ ಗ್ರಾಮದಲ್ಲಿ ಯಾರ್ಯಾರು ಒಂದು ಈ ಅಂಗವಿಕಲಚೇತನ ವಿಕಲಚೇತನರು ಇದ್ದಾರೆ, ಜೊತೆಗೆ ಮಹಿಳೆಯರ ಕಷ್ಟ ಸುಖನೂ ತಮಗೆ ಗೊತ್ತಿದೆ. ಅವರಿಗೆ ಕೊಡಬಹುದಾದಂಥ ಸರ್ಕಾರದಿಂದ ಒಂದು ಗ್ಯಾಸ್ ವ್ಯವಸ್ಥೆ ಆಗಲಿ, ಒಂದು ಹೊಲಿಗೆ ಮಷಿನ್ಸ್ ಆಗಲಿ, ಜೊತೆಗೆ ಒಂದು 3-ಚಕ್ರ ವಾಹನಗಳಾಗಲಿ, ಇಂಥ ಒಂದು ಕೆಲಸ ಕಾರ್ಯಗಳು ಹೇಗಾಗಿದೆ? ಚೆನ್ನಾಗಿ ಮಾಡಿವಿ ಸರ್. ಎಲ್ಲದು ಅಂಗವಿಕಲರಿಗೆ 3-ಚಕ್ರ ವಾಹನ ಮಾಡಿ ವ್ಯವಸ್ಥೆ ಮಾಡಿವಿ ಸರ್. ಆಮೇಲೆ ಹೊಲಿಗೆ ಮಿಷಿನ್ ಯಾರ್ಯಾರು ಅಲ್ಲಿ ಹೊಲಿಗೆ ಕಲಿತವ್ರಿಗೆ ಅವ್ರಿಗೆ ಎಲ್ಲ ಹೆಸರು ಮಾಡ್ಕೊಂಡು ಅವ್ರಿಗೆ ಮಾಡಿವಿ ಸರ್. ಗ್ಯಾಸ್ ಸಿಲಿಂಡರ್ ಎಲ್ಲ ಮನೆಗೆ ತಲುಪಿಸಿ ಸರ್. ಪ್ರತಿಯೊಂದು ಮನೆಗೆ ತಲುಪಿಸಿ. ಈ ಮೂಲಕ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಸರ್, ಈ ವೆಂಕಟೇಶ್ ಸರ್, ಈಗ ಸರ್ಕಾರದಿಂದ ಒಂದು ಸಮುದಾಯ ಭವನಗಳನ್ನು ಕಟ್ಟಬೇಕನ್ನೋದು ಇರ್ತದೆ. ಪ್ರತಿ ಒಂದು ಸಮುದಾಯಕ್ಕೂ ಒಂದೊಂದು ಸಮುದಾಯ ಭವನ ಇರಬೇಕು. ಯಾಕಂದ್ರೆ ಸಾಕಷ್ಟು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಡವರು ಇರ್ತಾರೆ, ಆಮೇಲೆ ನಿರ್ಗತಿಕರು ಇರ್ತಾರೆ. ಏನಾದ್ರು ಒಂದು ಮದುವೆ ಮುಂಚೆ ಅಂತ ಕಾರ್ಯಕ್ರಮ ಮಾಡೋದಿದ್ರೆ ಅವರಿಗೆ ಒಂದು ಚೌಟ್ರಿ ಬುಕ್ ಮಾಡಿ ಮಾಡುವಷ್ಟು ಅವರಿಗೆ ಒಂದು ಆರ್ಥಿಕ ಮಟ್ಟ ಸರಿ ಇರಂಗಿಲ್ಲ. ಅದಕ್ಕೋಸ್ಕರ ತಮ್ಮ ಕ್ಯಾಂಪಲ್ಲಾಗಲಿ, ತಮಗೆ ಬರುವಂತ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಾಗಲಿ ಈ ಒಂದು ಸಮುದಾಯ ಭವನಗಳನ್ನು ಕಟ್ಟುವಂತ ವ್ಯವಸ್ಥೆ ಆಗಿದೆ ಹೇಗೆ? ಸಮುದಾಯ ಭವನ ಒಂದೇ ಆಗಿರ್ತದೆ, ಸಮುದಾಯ ಭವನ ಒಂದೇ ಆಗಿರ್ತದೆ. ಆಮೇಲೆ ನಮಗೆ ಸ್ವಲ್ಪ ಜಾಗದ ಕಿರಿಕಿರಿ ಇತ್ತು ಸರ್. ಆಮೇಲೆ ದೇವಸ್ಥಾನ ಬದಲಾದ ಸ್ವಲ್ಪ ಜಾಗ ಇದ್ರೆ ಒಬ್ಬರಿಗೆ ಜಾಗ ಇದಲ್ಲ. ಆಮೇಲೆ ನಾವು ಏನು ಮಾಡಿವಿ ಸರ್, ನಾವು ಹಳೆ ಥರ ಫಸ್ಟ್ನಾಗ ಅದೇನಾದ್ರು ರಿಜಿಸ್ಟ್ರೇಷನ್ ಆಗಿದ್ದರೆ ನಮಗೆ ಅದ ಅಂತ ಇದು ಬರ್ತದೆ ಸರ್. ಮಾಡಲಾರ್ದ ಇಟ್ಟವರು ಇಟ್ಟಾರೆ ಸರ್, ನಾವೇ ಇಟ್ಟಿವಿ ಸರ್, ನಮ್ಮ ದೇವಸ್ಥಾನದೇ ಇಟ್ಟಿವಿ. ಈಗ ಅದು ಮಾಡಿಸಿದ್ರೆ ನಮ್ಗೆ ಯಾವ್ದಾನ ಅಂತ ಇದು ನಮ್ಮ ಸಮುದಾಯ ಭವನ ಇದಾಗ್ತದೆ ಸರ್. ನಾವು ಆಕ್ಷೆ ಬಂದಿದ್ದೀವಿ ಸರ್, ಎಮ್ ಎಲ್ ಇಂದ ಆಕ್ಷೆ ಬಂದಿದ್ದೀವಿ. ಆಕ್ಷೆ ಬಂದು ಬುನಾದಿ ತೆಗೆದ್ರೆ ಎಲ್ಲ ತೆಗೆದ್ರು. ಆಮೇಲೆ ನಿಮ್ಮದು ಕಮಿಟಿ ಏರಿಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆಗತ್ತಾ ಎಲ್ಲ ಇದು ಮಾಡಿದ್ವಿ ಸರ್. ನಾವೀಗ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಟ್ಟಿವಿ ಸರ್. ಇನ್ನು ಯಾವ್ದಾನ ಬಂದರೆ ಅನ್ನೋದಾನದಾಗ ಹಾಕ್ಬೇಕಂತ ಮಾಡಿವಿ ಸರ್. ಮುಂಬರುವ ದಿನಗಳಲ್ಲಿ ಮಾಡುವಂತ ವ್ಯವಸ್ಥೆ ಮಾಡ್ತೀರಾ? ಜೊತೆಗೆ ಒಂದು ಸರ್ಕಾರದಿಂದ ಸ್ಮಶಾನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಇರ್ತದೆ. ಅಲ್ಲಿ ಸರಿಯಾದ ನಿರ್ವಹಣೆ ಇರಂಗಿಲ್ಲ, ರಸ್ತೆ ಮುಳ್ಳು ಕಟ್ಟೆಗಳು ಇರ್ತದೆ, ಅಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆ, ಜೊತೆಗೆ ಒಂದು ಕೂತ್ಕೊಳ್ಳೋಕೆ ಒಂದು ಕುರ್ಚಿಗಳ ವ್ಯವಸ್ಥೆ ಕೂಡ ಮಾಡೋದಿರ್ತದೆ. ಅಂತ ಒಂದು ಕೆಲಸ ಕಾರ್ಯಗಳು ಹೇಗೆ ನಡೆದಿದೆ? ಕಾರ್ಯನೇ ಸರ್, ನಾವು ಫಸ್ಟ್ ಅಧ್ಯಕ್ಷ ಆಗಿದ್ದು ಸರ್. ಫಸ್ಟ್ ಅಧ್ಯಕ್ಷ ಆಗಾಗ ಮಾಸನ ಕ್ಲೀನ್ ಮಾಡಿ ಫಸ್ಟ್ ನಾವು ಯಾವ ಕೆಲಸನ ಮುಟ್ಟಿಲ್ಲ ಸರ್. ಫಸ್ಟ್ ಹೋಗಿ ಆ ದೇವಸ್ಥಾನ, ಅದೇ ನಮ್ಮ ದೇವಸ್ಥಾನ, ಅದೇ ನಮ್ಮ ದೇವಸ್ಥಾನ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಅದೊಂದು ಸರಿ ಮಾಡಿವಿ ಸರ್. ಆಮೇಲೆ ಕಂಪೌಂಡ್ ವಾಲ್ ಕಟ್ಸ್ಬೇಕಂತ ಈಗೆಲ್ಲ ಇದು ಮಾಡಿವಿ ಸರ್, ಹಾಕಿ. ಆಮೇಲೆ ನೆಕ್ಸ್ಟ್ ನಮ್ಮ ಹೆಣ್ಮಕ್ಳು ಅಧ್ಯಕ್ಷ ಆದಾಗ ಫಸ್ಟ್ ಅದನ್ನೇ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿವಿ ಸರ್. ಈಗ ಮಳೆ ಬರ್ತದೆ ಮತ್ತೆ ಬೆಳೀತದೆ ಸರ್, ಮತ್ತೆ ಕ್ಲೀನ್ ಮಾಡ್ಬೇಕು, ಹಿಂಗೆ ಆಗ್ತಾವ. ಆದರೆ ಕಂಪೌಂಡ್ ವಾಲ್ ಒಂದು ಕಟ್ಟಿದ್ರೆ ಅದ್ರ ಬಗ್ಗೆ ಸ್ಮಶಾನ ಬಗ್ಗೆ ಅಂದ್ರೆ ತುಂಬ ಕಾಳಜಿ ಸರ್. ಅದು ನಮ್ಮ ಮನೆ ದೇವ್ರ ಅಂತ ಮಾಡ್ತೇವೆ ಸರ್. ನಾವು ಫಸ್ಟ್ ಅಧ್ಯಕ್ಷ ಆದಾಗ ಅದನ್ನೇ ಮಾಡಿವಿ ಸರ್. ಈಗ ನಮ್ಮ ಹೆಣ್ಮಕ್ಳು ಅಧ್ಯಕ್ಷ ಆಗಲ್ಲ, ಅದೇ ಫಸ್ಟ್ನಾಗ ಹೋಗಿ ಮುಟ್ಟಿದ ಮೇಲೆ ಮುಂದೆ ಕೆಲಸ ಸ್ಟಾರ್ಟ್ ಮಾಡಿವಿ ಸರ್. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ಬಡವರಿಗೆ ಮನೆ ನಿರ್ಮಾಣ ಅಂತ ಬರ್ತದೆ, ಆಶ್ರಯ ಯೋಜನೆ ಅಡಿ ಮನೆಗಳನ್ನು ಕೊಡಿಸ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಸರ್ ಹೇಗಾಗಿದೆ ಕೆಲಸ ಕಾರ್ಯಗಳು? ಯಾಕಂದ್ರೆ ಈಗ ತಮ್ಮ ಒಂದು ಪೂರ್ವಜರು ಈಗ ಮೂಲತಃ ಒಂದು ತಮಿಳುನಾಡಿಂದ ಇಲ್ಲಿಗೆ ಬಂದವರು, ಇಲ್ಲಿ ಆಲ್ರೆಡಿ ನೀವು ಮುಂಚೆ ಹೇಳಿದ್ದೀನಿ ಸರ್, ಸಾಕಷ್ಟು ನಮಗೇನೊಂದು ಹಕ್ಕುಪತ್ರ ಎಲ್ಲ ಕೊಟ್ಟಿಲ್ಲ ಅಂತೇಳಿ. ಈಗ ಒಂದು ಸಾಕಷ್ಟು ಈಗ ತಮ್ಮ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಬಡ ಬಗ್ಗರು ಇರ್ತಾರೆ, ಮನೆಗಳ ಒಂದು ಅವರಿಗೆ ಏನು ಅಂತ ಒಂದು ಆಶಯಗಳು ಸಿಕ್ಕಿರಂಗಿಲ್ಲ.
ಅವರಿಗೆ ಒಂದು ಮನೆಗಳನ್ನು ಕೊಡಿಸಿ ಒಂದು ಹಕ್ಕುಪತ್ರಗಳನ್ನು ಕೊಡಿಸುವಂತ ವ್ಯವಸ್ಥೆ ಹೇಗೆ ನಡೆಯಿತು ಅದನ್ನ ಟ್ರೈ ಮಾಡಕತ್ತೆ ಸರ್ ನೋ ಮಾಡಕತ್ತೆ ಸರ್ ಬಹಳ ವರ್ಷ ಆಯ್ತು ಅದನ್ನ ಮಾಡಿ ಸರ್ ಕಿಲೋ ಒಂದು ಜಾಗದಾಗ ಆಗಿಬಿಟ್ಟ ಸರ್ ಎಲ್ಲ ಮಾಡಿ ಯಾರಿಗಿಲ್ಲದ ಮನೆ ಇಲ್ಲದರಿಗೆ ಜಾಗ ಇಲ್ಲದರಿಗೆ ಜಾಗ ಕೊಟ್ಟಿ ಸರ್ ಎಲ್ಲ ಮಾಡಿ ಈಗ ಏನಂದ್ರೆ ಸ್ವಲ್ಪ ಇಕಡೆಗೆ ಸ್ವಲ್ಪ ಮಂದಿಗೆ ಹಕ್ಕುಪತ್ರ ಅಷ್ಟೇ ಆಗಿಲ್ಲ ಸರ್ ಬಡವರಿಗೆಲ್ಲ ಮನೆ ಕೊಟ್ಟಿದ್ದೆ ಇದೆ ಸರ್ ನಮ್ಮ ಅಣ್ಣ ಇದ್ದಾಗ ಕೊಟ್ಟನ್ ಸರ್ ನಾನು ಇದ್ದಾಗ ಯಂಕಪ್ಪ ಇದ್ದಾಗ ಎಲ್ಲವನ್ನ ಎಲ್ಲ ಬಡವರಿಗೆ ಕೊಟ್ಟಿದ್ದೆ ಸರ್ ಏನೋ ಒಂದು ಎರಡು ಇರಬಹುದು ಸರ್ ಎಲ್ಲಾವಗು ನಮ್ಮ ಇದ್ ಮಾಡಕ ಆಗಲ್ಲ ಆದ್ರೆ ಇದ್ದವರಿಗೆ ಊರಾಗ ಇದ್ದವರಿಗೆ ಎಲ್ಲರಿಗೂ ಮನೆ ಕೊಟ್ಟಿದ್ದೆ ಸರ್ ಅಂತ ಒಂದು ಕೊಡಿಸುವಂತ ವ್ಯವಸ್ಥೆ ಮಾಡಿದ್ದೀರಿ ಸರ್ ತುಂಬಾ ಸಂತೋಷ ಅದರ ಜೊತೆಗೆ ಈಗ ಒಂದು ಸ್ವಚ್ಛತೆ ನೈರ್ಮಲೀಕರಣ ಅಂತ ಬರ್ತದೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮನೆಗೂ ಒಂದು ಬಾತ್ರೂಮ್ ಕಟ್ಟಿಸಬೇಕು ಜೊತೆಯಲ್ಲಿ ಒಂದು ಎಲ್ಲಿ ಕಟ್ಟದ ಆಯಿಕಟ್ಟಿನ ಜಾಗ ಇದೆ ಅಲ್ಲಿ ಒಂದು ಕಾಮನ್ ಟಾಯ್ಲೆಟ್ಸ್ ಅಂತ ಕಟ್ಟಬೇಕು ಇಲ್ಲ ಇನ್ನು ಹೆಚ್ಚಿನದಾಗಿ ಸರ್ಕಾರದಿಂದ ಒಂದು ಹೈಟೆಕ್ ಟಾಯ್ಲೆಟ್ಸ್ ಅನ್ನು ಮಾಡಬೇಕು ಇಂತ ಒಂದು ಕೆಲಸ ಕಾರ್ಯಗಳು ಹೇಗಾಗಿದೆ ನಾವು ಮಾಡಿದ್ವಿ ಸರ್ ನಾವು ಅಧ್ಯಕ್ಷ ಆದ್ರೆ ನಮ್ಮ ಮಕ್ಕಳ ಅಧ್ಯಕ್ಷ ಆದ್ರೆ ಒಂದು 150 200 ಟಾಯ್ಲೆಟ್ ಅಂತ ಮಾಡಿದ್ವಿ ಸರ್ 200 ಮೇಲೆ ಮಾಡಿ ಸರ್ ಪ್ರತಿ ಮನೆ ಮನೆ ಪ್ರತಿ ಮನೆ ಮನೆ ಮಾಡಿ ಸರ್ ಇಲ್ಲಿ ಹಕ್ಕುಪತ್ರ ಇಲ್ಲ ಅಂದ್ರೆ ಕೂಡ ನಿಯೋಗ ಕೇಳಿಕೊಂಡು ನಾವು ಹಿಂಗ ಈ ತರ ಅವರಿಗೆ ಇಲ್ಲ ಅಂತ ಹೇಳಿ ನಾವು ಇದು ಮಾಡಿ ಎಲ್ಲರಿಗೆ ನಾವು ಎಲ್ಲಾ ಲ್ಯಾಟ್ರಿನ್ ರೂಮ್ ಗಳು ಇವಂತ ಎಲ್ಲ ಮಾಡಿ ಸರ್ ಟಾಯ್ಲೆಟ್ ಅಂತ ಎಲ್ಲಾ ಮಾಡಿ ಸರ್ ತುಂಬಾ ಸಂತೋಷ ಸರ್ ಅದರ ಜೊತೆ ಸರ್ ಈಗ ತಮ್ಮ ಒಂದು ಸುತ್ತಮುತ್ತಲ ಭಾಗ ಒಂದು ಕೃಷಿ ಜಮೀನು ಇರುವಂತದ್ದು ಸಾಕಷ್ಟು ಇಲ್ಲಿ ಭತ್ತ ಬೆಳೆಯುವಂತ ಪ್ರದೇಶ ಇಲ್ಲಿ ಒಂದು ನೀರಿನ ವ್ಯವಸ್ಥೆಗಾಗಿ ಒಂದು ಕೆರೆಗಳು ಇದ್ದರೆ ಹಳ್ಳ ಕೊಳ್ಳೆಗಳು ಇದ್ದರೆ ಅವುಗಳನ್ನು ತುಂಬಿಸುವಂತ ಕೆಲಸ ಕಾರ್ಯಗಳು ಆಗ್ತದೆ ಈಗ ತಾವು ಈಗ ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇಲ್ದಿದ್ರು ಕೂಡ ಅದನ್ನ ಒಂದು ಎಂಎಲ್ಎ ಅವರ ಗಮನಕ್ಕೆ ತಂದು ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವ ಹಾಗೆ ಕೆಲಸ ಕಾರ್ಯಗಳು ಆಗ್ತದೆ ಅಂತ ಒಂದು ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಕಾರ್ಯಗಳು ಏನು ಆಗ್ತಾ ಇದೆ ಹೇಗೆ ಆಗ್ತಾ ಇದೆ ಸರ್ ನಮ್ಮ ಏರಿಯಾದಾಗ ಇರೋದು ಒಂದು ದೇವನ ಕೆರೆ ಸರ್ ಆಮೇಲೆ ಇಲ್ಲೊಂದು ಸಣ್ಣದೇ ಇದೆ ಸರ್ ಅದನ್ನ ಫಸ್ಟ್ನಾಗ ಕುಡಿಯೋ ನೀರಿನ ಸಲುವಾಗಿ ದೇವನ ಕೆರೆ ಅಂತ ಇತ್ತು ಸರ್ ಅದಕ್ಕೆ ಪೂರಾ ನಮ್ಮ ಇಲ್ಲಿ ಇಲ್ಲಿಂದ ನಮ್ಮ ಕೊಪ್ಪಳ ಈ ಕಡೆ ಸಿಂಧೋಗಿ ಇಂದೋಗಿ ಎಲ್ಲವೂ ಅದೇ ನೀರು ಕುಡಿಯೋಕೆ ಈಗ ತಗೊಂಡು ಹೋಗ್ತಾರೆ ಸರ್ ಈಗ ಅದೇ ಕೆರೆನ ನಾವು ಕುಡಿಯೋ ನೀರಿನ ಯೋಜನೆ ಮಾಡಿಬಿಟ್ಟಿವಿ ಸರ್ ಅದು ಕುಡಿಯೋ ನೀರಿನ ಯೋಜನೆ ಮಾಡಿಬಿಟ್ಟಿವಿ ಕಂಪ್ಲೀಟ್ ನಮಗೆ ನೀರಿಗೆ ಬಳಸಲಿಕ್ಕೆ ಮಾಡಿದ್ದೀವಿ ಹೌದು ಸರ್ ಈಗ ಇರೋದು ಎರಡೇ ಕೆರೆ ಸರ್ ನಮ್ಮ ಏರಿಯಾದಾಗ ಎರಡು ಕೆರೆ ಅಂದರೆ ಒಂದು ಸಣ್ಣ ಚಿಕ್ಕದು ಸರ್ ಚಿಕ್ಕ ಕೆರೆ ಅಂದರೆ ದನಕರ ನೀರು ಕುಡಿಯೋಕೆ ಇನ್ನೊಂದು ದೊಡ್ಡ ಕೆರೆ ಸರ್ ಅದು ಪ್ರತಿ ಹಳ್ಳಿಗೆ ನೀರು ಹೋಗ್ತದೆ ಸರ್ ಈ ಮುಂಡ್ರಾವ ಡ್ಯಾಮ್ಲಿಂದ ಕೆರೆಗೆ ಹಾಕಿ ಕೆರೆಯಿಂದ ಮೇಲೆ ಶಿಫ್ಟ್ ಮಾಡಿ ಅಲ್ಲಿ ಫಿಲ್ಟರ್ ಮಾಡಿ ಕಳಿಸ್ತಾರೆ ಸರ್ ಅದು ಸ್ವಲ್ಪ ದಿನ ಕೆಲಸ ನಿಂತದ ಸರ್ ಸ್ಟಾರ್ಟ್ ಮಾಡ್ತಾ ಅಂತ ಹೇಳ ಮಾಡ್ತಾರೆ ಸರ್ ಈ ಮೂಲಕವಾಗಿ ಅಂತ ಒಂದು ಕೆರೆಗಳಿಗೆ ನೀರು ಹಾಯಿಸಿ ಒಂದು ಸುತ್ತಮುತ್ತಲ ಹಳ್ಳಿಗಳಿಗೆ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಸರ್ ತುಂಬಾ ಸಂತೋಷ ಅದರ ಜೊತೆಗೆ ಈಗ ರೈತರಿಗೆ ಸಾಕಷ್ಟು ಒಂದು ಗ್ರಾಮ ಪಂಚಾಯತಿ ಯೋಜನೆ ಅಡಿಯಲ್ಲಿ ಒಂದು ಸಾಕಷ್ಟು ಯೋಜನೆಗಳು ಬರ್ತವೆ ಅಂದ್ರೆ ಅವರಿಗೆ ಒಂದು ದನದ ಕೊಠಡಿ ನಿರ್ಮಾಣ ಮೇಕೆಗಳ ಶೆಡ್ ನಿರ್ಮಾಣ ಜೊತೆಗೆ ಒಂದು ಚೆಕ್ ಡ್ಯಾಮ್ ಒಂದು ಬದುಗಳ ನಿರ್ಮಾಣ ಇಂತ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಯಾವ ರೀತಿ ಮಾಡ್ತೀವಿ ನಮ್ಮ ಗ್ರಾಮ ಪಂಚಾಯತ್ಲಿಂದ ಮೊನ್ನೆ ಸರ್ ಈಗ ಸಾಕಷ್ಟು ರೈತರಿಗೆ ಔಜುಗಳು ಕಟ್ಟಿ ನೀರು ತುಂಬಿಸಿ ಮತ್ತೆ ಅವರು ಔಜ್ಲಿಂದ ನೀರು ಬಿಟ್ಟು ಹೊಲದಾಗ ಹಸ್ಕೋನಾಗ ಸೊ ಒಂದು ಇಲ್ಲ ಇಲ್ಲ ಅಂದ್ರೆ ಒಂದು 100 ತನ ಮಾಡಿವಿ ಸರ್ ಯಾಕಂದ್ರೆ ಹೊರಭೂಮಿ ಯಾರ್ಯಾರು ರೈತ ಹೊರಭೂಮಿ ಅವ್ರಿಗೆ ಅಷ್ಟೇ ರೈತರಿಗೆ ಮಾಡಿವಿ ಸರ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಆಯ್ತು ಸರ್ ಇವರು ಸದ್ಯ ಮಾಡಿವಿ ಸರ್ ಈ ಒಂದು ತಿಂಗಳ ಕೂಡ ಆಗಿಲ್ಲ ಸರ್ ಈ ಮೂಲಕವಾಗಿ ರೈತರಿಗೆ ಒಂದು ಸಾಕಷ್ಟು ಒಂದು ಅನುಕೂಲಕರ ಕೆಲಸ ಮಾಡಿಸ್ತಾ ಇದ್ದಾರೆ ಜೊತೆಗೆ ಇಂದು ತಾವು ಕೂಡ ಸರ್ ಈಗ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾಳಜಿ ವಹಿಸ್ತೀರಿ ರೈತರಿಗೆ ಇನ್ನೂ ಹೆಚ್ಚಿನ ಏನಾದ್ರು ಒಂದು ಅನುಕೂಲತೆ ಮಾಡಬೇಕಂದ್ರೆ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಸರ್ಕಾರದಿಂದ ಸರ್ ಸರ್ಕಾರದಿಂದ ನಮಗೆ ಅನ್ನದಾನ ಪಂಚಾಯತಿ ಬಂದ್ರಲ್ಲ ಸರ್ ನಾವು ಯಾವ್ದಾನ ಒಂದು ಯೋಜನೆ ಕೊಡಕ್ಕೆ ನಮಗೆ ಬರಲಿಲ್ಲ ನಾವು ಯೋಜನೆ ಕೊಡಕ್ಕೆ ಹೆಂಗ ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಇಂದನೇ ಗ್ರಾಮ ಪಂಚಾಯತಿ ಸರ್ ಅದೇ ಇಲ್ಲಂದ್ರೆ ಗ್ರಾಮ ಪಂಚಾಯತಿ ಇಲ್ಲ ಸರ್ ಅವು ಸಿಬ್ಬಂದಿಗಳಿಗೆ ಪೇಮೆಂಟ್ ನಾವು ಪೈಪ್ ಲೈನ್ಗೆ ಯಾವ್ದಾನ ಏನಾದ್ರೂ ಕೊಡಬೇಕು ಗೌರ್ಮೆಂಟ್ಲಿದ್ದು ಏನಾದ್ರು ಅನುದಾನ ಬಂದ್ರೆ ಸರ್ ರೈತರಿಗೆ ನಾವು ನಮ್ಮ ಪ್ರಾಣ ಕೊಟ್ಟು ನಾವು ಮಾಡ್ಬೋದು ಸರ್ ಈ ಮೂಲಕ ಸಾಕಷ್ಟು ಇನ್ನೂ ಹೆಚ್ಚಿನ ಅನುದಾನ ಬರಬೇಕು ಅಂತ ಹೇಳಿ ತಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸರ್ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಸರ್ ಈಗ ಹೋದ ವರ್ಷ ಒಂದು ಕರೋನಾ ಅಂತ ಮಹಾಮಾರಿ ರೋಗ ಬಂತು ಸಾಕಷ್ಟು ಜನಸಾಮಾನ್ಯರಿಗೆ ಸಮಸ್ಯೆ ಆಯ್ತು ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು ಎಲ್ಲೆಂದರಲ್ಲಿ ಸೀಲ್ ಡೌನ್ ಈ ತರದೆಲ್ಲ ಸಮಸ್ಯೆ ಆಯ್ತು ಒಂದು ಜನಪ್ರತಿನಿಧಿಯಾದ ತಾವು ಒಂದು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರಿಗೆ ಏನಾದರೂ ಒಂದು ತಿಳಿ ಹೇಳೋದಾಗ್ಲಿ ಅವರಿಗೊಂದು ಮಾಸ್ಕ್ ಅನ್ನು ವಿತರಣೆ ಮಾಡೋದಾಗ್ಲಿ
ಇಲ್ಲ ಓಣಿಯಲ್ಲಿ ಒಂದು ಸ್ಯಾನಿಟೈಸರ್ ಮಾಡೋದಾಗ್ಲಿ ಇಂತ ಕೆಲಸ ಕಾರ್ಯಗಳು ಹೇಗಾದವು ಸ್ಯಾನಿಟೈಸರ್ ಅಂತೂ ಮಾಡಿದ್ರು ಸರ್ ಆಮೇಲೆ ನಮ್ಮ ಕೈಯಾಗಿ ಏನಾಗ್ತಿತ್ತು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗಳು ನಾವು ಸೇರ್ಕೊಂಡು ಯಾರು ಪೂರಾ ಬಡವರು ಇವತ್ತು ಅವರಿಗೆ ಮನೆಯಾಗ ಇಲ್ಲ ಅಂತಂದ್ರೆ ಅವರಿಗೆ ನಾವು ಒಂದು ತನ್ನ ಅವರಿಗೆ ಹಾಕಿದಂಗ ಸರ್ ಅವರು ನಮಗೆ ಹಾಕಿದಂಗ ನಾವು ಅವರಿಗೆ ಹಾಕಿದಂಗ ಅಲ್ಲ ಸರ್ ಅವರು ಕಷ್ಟದಾಗ ಇರೋರು ಅವರಿಗೆ ನಾವೆಲ್ಲ ಸೇರಿ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಮೇಲೆ ನಮ್ಮ ಎಂಎಲ್ಎ ಕೂಡ ಸ್ವಲ್ಪ ಇದು ಕೊಟ್ಟ ಸರ್ ಎಲ್ಲಾ ಸೇರಿ ನಾವೆಲ್ಲ ಕೈಲಿಂದ ಹಾಕಿ ಮನೆ ಮನೆಗೆ ಇದಂಚಿ ಸರ್ ತುಂಬಾ ಸಂತೋಷ ಸರ್ ಅದರ ಜೊತೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಸ ವಿಲೇವಾರಿ ಕೂಡ ದೊಡ್ಡ ಸಮಸ್ಯೆ ಹೌದಾ ಈಗ ಅದಕ್ಕೊಂದು ಕಸ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಬೇಕು ಜೊತೆಗೆ ಒಂದು ಪ್ರತಿ ಮನೆ ಮನೆಯಿಂದ ಒಂದು ಕಸವನ್ನು ಸಂಗ್ರಹಣ ಮಾಡಬೇಕು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮ್ಮದೇ ಆದಂತ ಒಂದು ವಾಹನ ಕೂಡ ಇರ್ತದೆ ಜೊತೆಗೆ ಪ್ರತಿ ಮನೆಗೂ ಕೂಡ ಒಂದು ಬಕೆಟ್ ಗಳನ್ನು ಕೊಟ್ಟು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡೋದು ಇರ್ತದೆ ಇದರ ಬಗ್ಗೆ ಯಾವ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ನಡೆಯುತ್ತಿದೆ ನೋಡಿ ಸರ್ ನಮ್ದು ಇದು ಕಸ ಇಲೆವರಿ ನಮ್ಮ ಬಗಲಾಗೆ ಐತೆ ಸರ್ ಅಂದ್ರೆ ದೊಡ್ಡ ಘಟಕನೇ ಮಾಡ್ಯಾರ ಸರ್ ದೊಡ್ಡ ಘಟಕ ಮಾಡಿ ಇಡೀ ನಮ್ಮ ಒಂದು ಒಂಬತ್ತು ಪಂಚಾಯತಿ ತಗೊಂಡು ಕಸ ಹಾಕೋದು ಅದೇ ಘಟಕ ಮಾಡ್ಯಾರ ಸರ್ ಆ ಘಟಕದಾಗ ಈಗ ನಾವೇನ್ ಮಾಡಿವಿ ಗ್ರಾಮ ಪಂಚಾಯತ್ ಅವರು ನಿಮ್ಮ ನಮ್ಮ ಟ್ರ್ಯಾಕ್ಟರ್ ಕಳಿಸ್ತು ಸರ್ ಅವ್ರಿಗೆ ಪುಟ್ಟಿಗಳು ಕೊಟ್ಟಿವಿ ಸರ್ ಆ ಕಸ ತಗೊಂಡೋಗಿ ಅವ್ರ ಟ್ರ್ಯಾಕ್ಟರ್ ಕೊಡೋದು ಅವ್ರ ಜವಾಬ್ದಾರಿ ತಗೊಂಡು ಮುಟ್ಸೋದು ನಮ್ಮ ಜವಾಬ್ದಾರಿ ಸರ್ ಟ್ರ್ಯಾಕ್ಟರ್ ಇಟ್ಟಿವಿ ಸರ್ ವಾರಕ್ಕೊಂದ್ಸರ್ತಿ ಭಾಳ ವಾರ ಒಂದು ಎರಡು ದಿವಸಕ್ಕೊಂದ್ಸರ್ತಿ ಒಂದು ದಿವಸಕ್ಕೊಂದ್ಸರ್ತಿ ಆಮೇಲೆ ಭಾಳ ಇದ್ರೆ ಓನಾಗ ಎಲ್ಲ ಕಡೆಗೆ ಅಡ್ಡಾಡ್ಬೇಕು ಸರ್ ಒಂದು ವಾರ ಇಟ್ಟಿರ್ತೀವಿ ಎಲ್ಲ ಕಡೆಗೆ ಅಡ್ಡಾಡ್ಬೇಕು ಒಂದು ದಿವಸಕ್ಕೊಂದ್ಸರ್ತಿ ಬಂದರೆ ಮೂರು ದಿವಸ ತನಕ ಹಾಕ್ಬೋದು ಸರ್ ಮೂರು ದಿವಸದೊಳಗೆ ಎಲ್ಲ ಕಸಗಳು ಇದು ಮಾಡ್ಬೋದು ಸರ್ ಈ ಮೂಲಕ ಒಂದು ಕಂಪ್ಲೀಟ್ ಆಗಿ ತಮ್ಮ ಒಂದು ಗ್ರಾಮ ಪಂಚಾಯತಿಯನ್ನ ಒಂದು ಆಧುನೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಸ ವಿಲೇವಾರಿಯನ್ನು ಕೂಡ ಸಕ್ರಮ ಮಾಡ್ತಾ ಇದ್ದೀರಿ ಸರ್ ತುಂಬಾ ಸಂತೋಷ ಸರ್ ಅದೇ ರೀತಿ ವೆಂಕಟೇಶ್ ಸರ್ ಈಗ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಮ್ಮ ಭಾಗದ ಒಂದು ಶಾಸಕರಾದಂತ ಸನ್ಮಾನ್ಯ ಶ್ರೀ ಕೆ ರಾಘವೇಂದ್ರ ಹಿತ್ನಾಳ ಸರ್ ಕಡೆಯಿಂದ ಏನೇನು ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಇಲ್ಲಿ ಬಹಳ ದಿವಸ ಆಯ್ತು ಸರ್ ಅವರು ರೋಡಿನ ವ್ಯವಸ್ಥೆ ಮಾಡ್ಯಾರ ಆಮೇಲೆ ನಮಗೆ ಇದು ಸಮುದಾಯ ಭವನ ಹಾಕಿದ್ರು ಸರ್ ನಮ್ದು ಜಾಗ ಸಲುವಾಗಿ ಇದಾಯ್ತು ಅದನ್ನ ಮಾಡಿಲ್ಲ ಆಮೇಲೆ ರೋಡು ಇದು ರೋಡ್ಗಳು ಆಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಬರ್ತಾರ ಕೊನಿಸ್ತಾರ ಸರ್ ಬಂದು ಮಾಡ್ತಾರ ನಮಗೇನಿಲ್ಲ ಸರ್ ಈ ಅಕ್ಕಪತ್ರದೊಂದು 198 ಅಕ್ಕಪತ್ರದೊಂದು ನಮಗೆ ಭಾಳ ತೊಂದರೆ ಕೊಡ್ತಾರೆ ಸರ್ ಅವ್ರಿಗೆ ಇವತ್ತು ಹೇಳ್ತಾರ ಭಾಷಣ ಹೇಳ್ತಾರ ನಾವು ಅವ್ರಿಗೆ ಕೇಳಿವಿ ಸರ್ ಡೈರೆಕ್ಟ್ರಿಗೆ ಕೇಳಿವಿ ನೀವು ಬಂದು ಹೇಳ್ತೀರಿ ನಾವು ಓಟ್ ಹೋಗಿ ಅಲ್ಲಿ ಕೇಳಿದ್ರೆ ನಮ್ಮನ್ನು ಹೊಡಿತಾರ ನೀವು ಅದನ್ನು ಮಾಡಿಕೊಡಿ ಅಂತ ಕೇಳಿವಿ ಸರ್ ಮಾಡಿಕೊಡೋಣ ಅಂತ ಅಂದಾರ ನೀವು ಯಾವಾಗ ಮಾಡ್ತಾರೋ ನೋಡ್ಬೋದು ಸರ್ ಈ ಮೂಲಕ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಮಾಡ್ತಾರೆ ಸರ್ ಮಾಡ್ತಾರೆ ಸರ್ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಈಗ ತಾವು ಒಂದು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 20 ವರ್ಷದಿಂದ ತಮ್ಮ ಒಂದು ಫ್ಯಾಮಿಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ತಮ್ಮನ್ನೇ ಗುರುತಿಸಿ ಜನ ಮತ ನೀಡಿ ತಮ್ಮನ್ನ ಆಯ್ಕೆ ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಇದ್ರ ಹಿಂದೆ ತಮ್ಮ ಒಂದು ಸಾಕಷ್ಟು ಒಂದು ಸಮಾಜ ಸೇವೆ ಕೂಡ ಗುರುತಿಸಿಕೊಂಡಿದೆ ಈ ಮೂಲಕವಾಗಿ ಒಂದೇನಾದರೂ ಮಕ್ಕಳು ಏನಾದರೂ ಒಂದು ಕ್ರಿಕೆಟ್ ಪಂದ್ಯಾವಳಿ ಒಂದು ಆಯೋಜನೆ ಮಾಡಿರ್ತಾರೆ ಊರಲ್ಲಿ ಒಂದು ಜಾತ್ರೆ ನಡೀತದೆ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸಹಾಯ ಸಹಕಾರ ಹೇಗಿದೆ ಸರ ಇಡೀ ನಮ್ಮ ಹೊಸಹಳ್ಳಿ ಪಂಚಾಯತಿ ದೇವಸ್ಥಾನ ಆಗಲಿ ಸರ ಒಂದಿಷ್ಟು ಯಾವ ಕ್ರಿಕೆಟ್ ಬಿಡ್ರು ಇದು ಮಾಡೋದು ಕೂಡ ಸರ್ ಎಲ್ಲದರಿಂದ ಆ ದಾನ ನಮಗೆ ನಮ್ಮ ಕೈಯಾಗಿ ಎಷ್ಟಾಗ್ತದೆ ಸರ್ ನಾವು ದುಡ್ಡು ತಿನ್ನಾರ ಸರ್ ಅದರಿಂದನೇ ನಾವು ಆದರೂ 10 ಪೈಸೆ ಕೊಡೋದು 20 ರೂಪಾಯಿ ಕೊಡೋದ್ರಾಗ 10 ರೂಪಾಯಿ ಕೊಟ್ಟು ಅವರಿಗೆ ಇವತ್ತು ನಾವೆಲ್ಲ ದೇವಸ್ಥಾನಗಾಗಲಿ ಸರ್ ಎಲ್ಲ ದೇವಸ್ಥಾನಕ್ಕೆ ಕೊಂಡ್ಸ್ಕೊಂಡು ಬರ್ತೀವಿ ಸರ್ ಈ ಮೂಲಕ ತಮ್ಮಿಂದ ಸಾಕಷ್ಟು ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾರೆ ತುಂಬಾ ಸಂತೋಷ ಸರ್ ಮೇಡಮ್ ಅವರೇ ಮತ್ತೆ ಸರ್ ಈಗ ಕೊನೆಯದಾಗಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ಪಕ್ಷದ ಪ್ರಮುಖರಿಗೆ ತಮ್ಮ ಒಂದು ಗುರುಗಳಿಗೆ ತಮ್ಮ ಒಂದು ಹಿತೈಷಿಗಳಿಗೆ ತಾವು ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀವಿ ಸರ್ ನಾವು ನಮ್ಮನ್ನಂತ ಒಂದು ಹಿರಿಯರು ಮಾಡ್ಯಾರ ಸರ್ ನಾವು ಪಂಚಾಯತಿ ಅಧ್ಯಕ್ಷರು ಮಾಡ್ಯಾರ ನಾವು ಒಳ್ಳೇದ ಕೆಟ್ಟದ ಎಲ್ಲ ಇದು ಮಾಡಿ ಇವತ್ತಲ್ಲ ಸರ್ ನಮ್ಮ ನಾವು ಅವರಿಗೆ ನಮ್ಮ ನಮ್ಮ ಪ್ರಾಣ ಕೊಡೋದ್ರಿಂದ ಅವ್ರ ಪ್ರಾಣ ನಮಗೆ ಕೊಡ್ತಾರೆ ಸರ್ ಆ ಕೆಲಸ ಮಾಡ್ಕೊಂಡು ಬಂದ್ವಿ ಸರ್ ಇಷ್ಟು ದಿನ ಮಾಡ್ತೀವಿ ಇನ್ನೂ ಕೂಡ ಹಿಂಗೆ ಮಾಡ್ಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ಸರ್ ನಮಸ್ತೆ ಮೇಡಮ್ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ತಾವು ನೋಡಿದ್ರಲ್ಲ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ರಾಜಮ್ಮ ಕೆ ವೆಂಕಟೇಶ್ ಮೇಡಮ್ ಅವರು ಹಾಗೂ ಅವರ ಯಜಮಾನರಾದಂತಹ ಶ್ರೀಯುತ ವೆಂಕಟೇಶ್ ಸರ್ ಇವರ ಮಾತುಗಳನ್ನು
ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.